ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಇದೆ ಪ್ರಧಾನಿ ಮತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಸಿದ್ದರಾಮಯ್ಯ ಅವರು ಹಾಗೂ ಮೋದಿ ಅವರ ಮಾತುಕತೆ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಪ್ರಸ್ತಾಪವಾಗಿದೆ ಹೌದು ಇದು ಆಶ್ಚರ್ಯವಾದರೂ ಸತ್ಯ ಎಂ ಸಿದ್ದರಾಮಯ್ಯನವರೇ ಈ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ಪಕ್ಕದಲ್ಲೇ ಇದ್ದ ಡಿ ಕೆ ಶಿವಕುಮಾರ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶೀಘ್ರದಲ್ಲೇ ಭೇಟಿ ಹಾಕುವ ಸಾಧ್ಯತೆ ಇದೆ ಅಂತ ಪ್ರಧಾನಿ ಮೋದಿಯನ್ನು ಭೇಟಿಯಾಗಿ ಆದ ಬಳಿಕ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ಮಾಡಿದ್ರಯ್ಯ ಪ್ರೈಮ್ ಮಿನಿಸ್ಟರ್ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳಿದರು ಅದಕ್ಕೆ ಏನಂತ ಅಂತ ಡಿ ಕೆ ಕು ಪ್ರಶ್ನೆ ಮಾಡಿದ್ರು ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದು ಅನ್ನೋದನ್ನು ಸಿದ್ದರಾಮಯ್ಯ ತಿಳಿಸಿದರು ಡಿ ಕೆ ಶಿವಕುಮಾರ್ ಕೂಡ ಪ್ರಧಾನಿ ಮೋದಿ ಅವರ ಭೇಟಿಯಾಗಲು ಸಮಯ ಕೇಳಿದ್ದಾರೆ ಅದಕ್ಕೆ ನಾನು ಕೊಡಿ ಅಂತ ಹೇಳಿದೆ ಡಿ ಕೆ ಶಿವಕುಮಾರ್ ಅವರು ಇಲ್ಲೇ ಡೆಲ್ಲಿಲವರೇ ನೀವು ಸಮಯ ಅವಕಾಶ ಕೊಟ್ಟರೆ ಒಳ್ಳೇದು ಅಂತ ಅದು ಭದ್ರಾ ಮೇಲ್ ದಂಡೆ ಯೋಜನೆ ಬಗ್ಗೆ ಮಾತನಾಡಲು ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿಯ ಭೇಟಿಗೆ ಸಮಯ ಕೇಳಿದ್ದಾರೆ ಎಂದರು ಸಿದ್ದರಾಮಯ್ಯ ಮಾತಿಗೆ ಮಧ್ಯಪ್ರವೇಶಿಸಿದ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರಿಗಳಿಂದ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದಾರೆ ನಗರಾಭಿವೃದ್ಧಿ ಹಾಗೂ ನೀರಾವರಿ ಯೋಜನೆಗಳ ಬಗ್ಗೆ ಮಾಹಿತಿ ತರಿಸ್ಕೊಳ್ತಾ ಇದ್ದಾರೆ ಆಮೇಲೆ ಭೇಟಿಯಾಗಲು ಸಮಯ ಕೊಡಬಹುದು ಅಂತ ಉತ್ತರಿಸಿದರು ರಾಜಕೀಯವಾಗಿ ಶತ್ರುಗಳು ಪಕ್ಷಗಳಿಂದ ವಿರೋಧಿಗಳು ಹಾಗೆ ಮತ್ತೊಂದು ಮಗದೊಂದು ಎಲ್ಲ ಇರುತ್ತೆ ಆದರೆ ಪ್ರಧಾನಿಯಾಗಿ ಒಂದು ರಾಜ್ಯದ ಉಪಮುಖ್ಯಮಂತ್ರಿಯ ಬೇಡಿಕೆಯನ್ನು ಪರಿಗಣಿಸಲೇಬೇಕು ಭೇಟಿಗೆ ಅವಕಾಶವನ್ನು ಕೊಡಲೇಬೇಕು ಅದಕ್ಕೆ ಸಿ ಎಮ್ ಸಿದ್ದರಾಮಯ್ಯ ಅವರು ಬರಲಿ ಪ್ರಧಾನಿ ಹೇಳೋರೆ ಡಿ ಕೆ ಶಿವಕುಮಾರ್ ಅವರು ಲೆಟ್ರ್ ಬರೆದವ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಬಗ್ಗೆ ಅಂತ ಅದಕ್ಕೆ ಸಿದ್ದರಾಮಯ್ಯ ಅವರು ಹೇಳೋರಂತೆ ಅವರು ಇಲ್ಲೇ ಅವರೇ ಕೊಟ್ಬಿಡಿ ಕಾಲಾವಕಾಶ ಭೇಟಿಯಾಗಿ ಚರ್ಚೆ ಮಾಡಿಬಿಡಲಿ ಅಂತ ಹೀಗಾಗಿ ಆ ವಿಷಯ ತೆಗೆದಾಗ ನಿನ್ನಸ್ರು ಹೇಳಿದ್ರು ಕಣಯ್ಯ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಅಂದರು ಚೆನ್ನಾಗಿತ್ತು ಆ ಸನ್ನಿವೇಶ ಅಂತರದಲ್ಲಿ ಒಟ್ಟಿನಲ್ಲಿ ರಾಜಕೀಯವಾಗಿ ಎಷ್ಟೇ ವಿರೋಧಗಳಿದ್ದರೂ ಕೂಡ ಒಬ್ಬರ ಹೆಸರನ್ನು ಒಬ್ಬರು ಪ್ರಸ್ತಾಪಿಸ್ತಾರೆ ಪ್ರಧಾನಿ ಮೋದಿಯವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪಿಸಿ ಮಾತನಾಡಿದ್ದಾರೆ ಅಭಿವೃದ್ಧಿ ವಿಚಾರವಾಗಿ ಬೇರೆ ಬೇರೆ ರಾಜಕೀಯ ಭಾಷಣದಲ್ಲಿ ಪ್ರಧಾನಿ ಏನು ಬೇಕಾದ್ರೆ ಹೇಳ್ಬೋದು ಗ್ಯಾರಂಟಿ ಗ್ಯಾರಂಟಿ ಅಂತ ಡಿ ಸಿ ಎಮು ಸಿ ಎಮ್ ಕರ್ನಾಟಕನ ಕೊಳ್ಳೆ ಹೊಡಿತಾವ್ರೆ ಅಂತ ಎದುರು ಹೇಳೋಕ್ಕಾಯ್ತದ ಅಥವಾ ಅವ್ರು ಹೇಳಿದ್ನ ನಿಜ ಅಂತ ಸಾಬೀತುಪಡ್ಸೋಕ್ಕಾಯ್ತದ ಮಧ್ಯಪ್ರದೇಶದಲ್ಲಿ ನೀವು ಕೊಟ್ಟಿದ್ದ ಗ್ಯಾರಂಟಿ ಏನು ರಾಜಸ್ಥಾನದಲ್ಲಿ ನೀವು ಕೊಟ್ಟಿದ್ದ ಗ್ಯಾರಂಟಿ ಏನು ಎಲ್ಲವೂ ಅಷ್ಟೇ ಅಧಿಕಾರ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸದ್ಯದಲ್ಲಿ ಭೇಟಿಯಾಗುವ ಸಾಧ್ಯತೆ ಇದೆ